ಮೀನುಗಾರರ ಮೇಲೆ ಆಕ್ರಮಣ ಪೊಲೀಸರಿಗೆ ದೂರು ನೀಡಲು ನಿರ್ಧಾರ ಇತ್ತೀಚೆಗೆ ಕನ್ಯಾಕುಮಾರಿ ಬಳಿ ಮಂಗಳೂರು ಮಲ್ಪೆಯ ಮೀನುಗಾರರ ಮೇಲೆ ಆಕ್ರಮಣ ನಡೆದಿದ್ದು ತಮಿಳುನಾಡು ಮೀನುಗಾರರ ಮೇಲೆ ಪೊಲೀಸರಿಗೆ ದೂರು ನೀಡಲು ಮೀನುಗಾರರು ನಿರ್ಧರಿಸಿದ್ದಾರೆ ಟ್ರಾಲ್ ಬೋಟ್ ಯೂನಿಯನ್ ಪ್ರಮುಖರ ಸಭೆ ನಡೆದಿದ್ದು ಈ ಟ್ರಾಲ್ನಲ್ಲಿ ಹಾನಿಯುಂಟಾಗಿರುವ ಮೀನುಗಾರರ ಮೇಲೆ ಹಲ್ಲೆ ನಡೆದಿರುವ ಬಗ್ಗೆ ದೂರಲಾಗಿದೆ ಕೆಲ ಬೋಟುಗಳಿಗೆ ಹಾನಿ ಸಂಭವಿಸಿದ್ದು ತಮಿಳುನಾಡ ಮೀನುಗಾರರು ಕಾನೂನು ಬಾಹಿರವಾಗಿ ವರ್ತಿಸಿದ್ದಾರೆ ಇಂತಹ ಘಟನೆ ಈ ಹಿಂದೆ ನಡೆದಿಲ್ಲ ಎಂದು ಬೋಟ್ ಮಾಲಕರು ಸಭೆಯಲ್ಲಿ ಅಲವತ್ತುಕೊಂಡಿದ್ದಾರೆ ತಮಿಳುನಾಡು ಮೀನುಗಾರರು ನಡೆಸಿದ ಆಕ್ರಮಣದಿಂದ ಆಗಿರುವ ತೊಂದರೆ ಬಗ್ಗೆ ಬೋಟ್ ಮಾಲಕರು ಯೂನಿಯನ್ಗೆ ದೂರು ನೀಡಿದ್ದು ಇದನ್ನು ಪೊಲೀಸ್ ಆಯುಕ್ತರು ಮೀನುಗಾರಿಕಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನೀಡಿ ಸೂಕ್ತ ಕ್ರಮಕ್ಕೆ ಮನವಿ ಸಲ್ಲಿಸಲಾಗುವುದು ಆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಯೂನಿಯನ್ ಅಧ್ಯಕ್ಷ ಚೇತನ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ